ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫರ್ ಸ್ಪೆಷಲ್ ನಾನು ವಿನುತಾ ಪರಮೇಶ್ ನಗು ನಗುತ್ತ ನಲಿ ನಲಿ ಏನೇ ಆಗಲಿ ಇದು ವರನಟ ಡಾಕ್ಟರ್ ರಾಜ್ಕುಮಾರ್ ಸಿನಿಮಾ ಹಾಡು ಈ ಸಾಲುಗಳನ್ನು ನಾವು ಸೀರಿಯಸ್ ಆಗಿ ತಗೊಂಡು ಯಾವಾಗಲೂ ನಗ್ತಾ ಇದ್ರೆ ಅದೆಷ್ಟೋ ಸಮಸ್ಯೆಗಳು ಸರಿಯಾಗುತ್ತೆ ಆದರೆ ಈ ಮಧ್ಯೆ ಸ್ಮೈಲ್ ಮಾಡೋದನ್ನೇ ಜನ ಮರೀತಿದ್ದಾರೆ ಸ್ಮೈಲ್ ಮಾಡೋದಕ್ಕಾಗಿಯೇ ಕ್ಲಾಸ್ಗಳಿಗೆ ಹೋಗ್ತಿದ್ದಾರೆ ಇದೇ ರೀತಿ ಅಂದು ನಗುವಿಗೋಸ್ಕರ ಶುರು ಮಾಡಿದ್ದ ಆ ಕ್ಲಬ್ ಇಂದು ಬೆಂಗಳೂರಿನಲ್ಲಿ ಮೇಲುಗೈ ಸಾಧಿಸಿದೆ ಜನರನ್ನ ನಗುವಿನ ಕಡಲಿನಲ್ಲಿ ತೇಲಿಸ್ತಿದೆ ಹೌದು ಚುಕ್ಕಿತಾರೆ ನಾಚುವಂತೆ ಒಮ್ಮೆ ನೀ ನಗು ಇದು ದೇಹಕ್ಕಾಗಿ ನಗು ಆರೋಗ್ಯಕ್ಕಾಗಿ ನಗು ಕಾಯಿಲೆ ಓಡಿಸೋ ನಗು ಈ ಕಾಂಪಿಟೇಟಿವ್ ದುನಿಯಾದಲ್ಲಿ ಸರ್ವೈವ್ ಆಗಬೇಕು ಅಂತ ರೇಸ್ನಲ್ಲಿ ಬಿದ್ದಿರೋ ಸಿಟಿ ಮಂದಿ ನಗೋದನ್ನೇ ಮರ್ತಿದ್ದಾರೆ ಈ ಮಧ್ಯೆ ಕಣ್ಣಿಗೆ ಕಾಣಿಸದ ವಿಚಿತ್ರ ಕಾಯಿಲೆಗಳು ಶುರುವಾಗ್ತಿದೆ ಒತ್ತಡ ನೆಮ್ಮದಿ ಇಲ್ಲದೆ ಇರೋದು ನಿತ್ಯ ಬಿ ಪಿ ಶುಗರ್ ಹಾರ್ಟ್ ಅಟ್ಯಾಕ್ ಹೀಗೆ ಕೌಂಟ್ಲೆಸ್ ಕಾಯಿಲೆಗಳು ಮನುಷ್ಯನ ಜೀವ ತೆಗಿತಿವೆ ಇದರಿಂದ ತಪ್ಪಿಸಿಕೊಳ್ಳಲು ಶುರುವಾಗಿದ್ದೆ ಲಾಫಿಂಗ್ ಕ್ಲಬ್ ಸ್ವಲ್ಪ ಹೊತ್ತು ಮನಸ್ಸು ಬಿಚ್ಚಿ ನಗೋದ್ರಿಂದ ಅನಾರೋಗ್ಯ ಪೀಡಿತರನ್ನು ಆರೋಗ್ಯವಂತರನ್ನ ಗೆಸಿದೆ ಇದೀಗ ಇದರಲ್ಲಿಯೂ ನಮ್ಮ ಬೆಂಗಳೂರು ಮೇಲುಗೈ ಸಾಧಿಸಿದೆ ಆರೋಗ್ಯ ವೃದ್ಧಿಸೋ ಲಾಫಿಂಗ್ ಕ್ಲಬ್ನ್ನು ಮೊದಲಿಗೆ ಡಾಕ್ಟರ್ ಮದನ್ ಕಟರಿಯಾ ಮುಂಬೈನಲ್ಲಿ ಪ್ರಾರಂಭಿಸಿದ್ರು ಬಳಿಕ ಇದೇ ಲಾಫಿಂಗ್ ಕ್ಲಬ್ಬನ್ನು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಬೆಂಗಳೂರಿನ ಜಯನಗರದ ಮಾಧವನ್ ಪಾರ್ಕ್ನಲ್ಲಿ ಶುರು ಮಾಡಲಾಗಿತ್ತು ಹೀಗೆ ಜಯನಗರದಲ್ಲಿ ಹನ್ನೊಂದು ಮಲ್ಲೇಶ್ವರಂನಲ್ಲಿ ಎಂಟು ಲಾಫಿಂಗ್ ಕ್ಲಬ್ ಪ್ರಾರಂಭಿಸಲಾಗಿತ್ತು ಜೊತೆಗೆ ಮಹಿಳೆಯರಿಗಾಗಿ ಪ್ರತ್ಯೇಕ ಎಂಬತ್ತು ಲಾಫಿಂಗ್ ಕ್ಲಬ್ಗಳನ್ನು ಓಪನ್ ಮಾಡಲಾಗಿದೆ ಇದೀಗ ಇಡೀ ಕರ್ನಾಟಕದಲ್ಲಿ ನಾನೂರು ಲಾಫಿಂಗ್ ಕ್ಲಬ್ ಇದೆ ಅದರಲ್ಲಿ ನಮ್ಮ ಬೆಂಗಳೂರಿನಲ್ಲಿಯೇ ಇನ್ನೂರ ಇಪ್ಪತ್ತೈದು ಕ್ಲಬ್ಗಳನ್ನು ಹೊಂದಲಾಗಿದೆ ನಮ್ಮ ಕ್ಲಬ್ಸ್ ಅಲ್ಲಿ ಅಪ್ಲಿಕೇಶನ್ ಇಲ್ಲ ಕಾಸಿಲ್ಲ ಏನಿಲ್ಲ ಫ್ರೀ ಎನಿ ಕ್ಯಾನ್ ಕಮ್ ಆ್ಯಂಡ್ ಲಾಫ್ ಅಂಡ್ ಕೀಪ್ ದರ್ ಹೆಲ್ತ್ ಫಿಟ್ ಸೊ ಅದರಿಂದ ಭಾಳ ಜನ ಸೇರ್ತದ್ರೆ ನಮಗೇನು ಯಾರತನೂ ಒಂದು ರೂಪಾಯಿ ತಗೊಳಲ್ಲ ವರ್ಷಕ್ಕೊಂದು ಸಲ ಕಾನ್ಫರೆನ್ಸ್ ಮಾಡ್ತೀವಿ ಡಿಫ್ರೆಂಟ್ ಪ್ಲೇಸ್ ಹುಬ್ಳಿ ಧಾರವಾಡ ಆಮೇಲೆ ಮೊನ್ನೆ ಬಾಗಲಕೋಟ್ ಇದರ ವರ್ಷಕ್ಕೊಂದ್ಸಲ ಒಂದೊಂದು ಕಡೆ ಮಾಡ್ತೀವಿ ಆಲ್ ಓವರ್ ಕರ್ನಾಟಕ ಎಲ್ಲ ಬರ್ತಾರೆ ಈ ಕ್ಲಬ್ ಸೇರಲು ದುಡ್ಡು ಬೇಕಿಲ್ಲ ಏಜ್ ಮ್ಯಾಟ್ರ್ ಬರೋದೇ ಇಲ್ಲ ಆರೋಗ್ಯಕ್ಕೆ ನಗು ಎಷ್ಟು ಮುಖ್ಯ ಅಂತ ಈ ಕ್ಲಬ್ನಲ್ಲಿ ತರಬೇತಿ ಸಹ ಕೊಡಲಾಗ್ತಿದ್ದು ನಮ್ಮ ಬೆಂಗಳೂರಿನವರಿಂದ ಒಳ್ಳೆ ಪ್ರತಿಕ್ರಿಯೆ ಕೂಡ ಸಿಕ್ತಿದೆ ಅಷ್ಟೇ ಅಲ್ಲದೆ ಅಂದಿನಿಂದ ಇಲ್ಲಿಯವರೆಗೆ ಲಾಫ್ಟರ್ ಕ್ಲಬ್ನಿಂದ ವೃದ್ಧರ ಆರೋಗ್ಯ ಕೂಡ ಸುಧಾರಿಸಿದೆ ತುಂಬಾ ಜನಗಳ ಹತ್ರ ಕೇಳಬೇಕು ತುಂಬಾ ಕಾಯಿಲೆಗಳು ಕಮ್ಮಿ ಆಗಿದೆ ಆಮೇಲೆ ಮೇಯ್ನು ಟೆನ್ಷನ್ ಕಡಿಮೆ ಆಗಿದೆ ಇಲ್ಲಿ ಒಂದು ಗಂಟೆ ನಾವು ಮಾಡೋದು ಇಪ್ಪತ್ತ್ಮೂರು ಗಂಟೆ ಅಲ್ಲಿ ನಾವು ಕಡಿಬೋದು ಇಪ್ಪತ್ತ್ಮೂರು ಗಂಟೆ ಚೆನ್ನಾಗಿ ಕಡಿಬೋದು ಪ್ರತಿ ವರ್ಷ ಕರ್ನಾಟಕದ ಲಾಫಿಂಗ್ ಕ್ಲಬ್ ಅಧ್ಯಕ್ಷ ಪ್ರೊಫೆಸರ್ ಸದಾಶಿವ ರೆಡ್ಡಿ ಮೀಟಿಂಗ್ ಮಾಡಿ ಇದರ ರೆಸ್ಪಾನ್ಸ್ ಹೇಗಿದೆ ಅನ್ನೋದರ ಮಾಹಿತಿಯನ್ನು ಕೂಡ ಪಡೆದುಕೊಳ್ತಾರಂತೆ ಒಟ್ನಲ್ಲಿ ಲಾಫಿಂಗ್ ಕ್ಲಬ್ ಕರ್ನಾಟಕದ ಪ್ರತಿ ಜಿಲ್ಲೆಯಲ್ಲೂ ಅಭೂತಪೂರ್ವ ಯಶಸ್ಸು ಕಂಡು ಮುನ್ನುಗ್ತಿದೆ ವೃದ್ಧರ ಆರೋಗ್ಯವನ್ನು ಕಾಪಾಡೋದಂತೂ ಸುಳ್ಳಲ್ಲ ಸೊ ನಗ್ತಾಯಿರಿ ಇರೋ ಟೆನ್ಷನ್ ಬಿಡಿ ಅಂತ ಹೇಳ್ತಾ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ